ರಾಜ್ಯಪಾಲರ ನಡೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿಎಂ ತವರು ಜಿಲ್ಲೆ ಮೈಸೂರು ಸೇರಿದಂತೆ ಹಲವು ಕಡೆ ಪ್ರತಿಭಟನೆಗಳು ಆಗ್ತಾ ಇವೆ. ಮೈಸೂರಿನ ನಂಜನಗೂಡಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಂಡ್ಯದ ಕೆಆರ್ಪೇಟೆಯಲ್ಲೂ ಕೂಡ ಮಾನವ ಸರಪಳಿ ನಿರ್ಮಿಸಿ ಧರಣಿ ಕೂತಿದ್ದಾರೆ. ಕುರುಬ ಸಂಘ ಹಾಗೂ ಸಿದ್ದು ಅಭಿಮಾನಿ ಬಳಗದಿಂದ ಹೋರಾಟ ನಡೀತಾ ಇದೆ. ಗೋಬ್ಯಾಕ್ ರಾಜ್ಯಪಾಲ ಅನ್ನೋ ಘೋಷಣೆಗಳನ್ನು ಕೂಗಿ ರಾಜ್ಯಪಾಲರ ಪ್ರತಿಕೃತಿ ದಹಿಸಿ ಕಿಡಿಕಾರಿದ್ದಾರೆ. ಮೈಸೂರಿನ ರೀತಿಯೇ ಬೀದರ್, ಚಿಕ್ಕಮಗಳೂರು, ವಿಜಯಪುರ, ಹಾಸನ, ಕೋಲಾರದ ಮತ್ತು ಇನ್ನಿತರ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ನಡೆಸ್ತಾ ಇದ್ದಾರೆ. ನೀವು ಸ್ಕ್ರೀನ್ ಅನ್ನು ಗಮನಿಸಬಹುದು. ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಹಾಸನ, ಕೋಲಾರ ಮತ್ತು ವಿಜಯನಗರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ತಮ್ಮ ಹೋರಾಟವನ್ನು ನಡೆಸುತ್ತಿದ್ದಾರೆ. ಬಡವ್ರ ಪರ, ನಂದೂರವ್ರ ಪರ, ಸತ್ಯ ಪರ, ದಲಿತರ ಪರ ಕೆಲಸ ಮಾಡ್ತಾ ಇದ್ರೆ, ನಿಮ್ಗೆ ದಮ್ಮು ತಾಕತ್ ಇದ್ರೆ, ವಿಜೇಂದ್ರ ಅವರೇ, ಕುಮಾರಸ್ವಾಮಿ ಅವರೇ, ನಿಮ್ಗೆ ದಮ್ಮು ತಾಕತ್ ಇದ್ರೆ ಬಡವ್ರ ಪರ ಕೆಲಸ ಮಾಡಿ. ಬಡವರ ಪರ ಕೆಲಸ ಮಾಡಿರುವಂತಹ ಸಿದ್ದರಾಮಯ್ಯನವರಿಗೆ ಈ ಗತಿ ಬರಬಾರ್ದಾಗಿತ್ತು. ರಾಜ್ಯಪಾಲರ ನಡೆಯನ್ನ ನಾವು ವಿರೋಧಿಸ್ತೀವಿ ಅಂತ ಮೈಸೂರಲ್ಲಿ ಸಿದ್ದು ಅಭಿಮಾನಿಗಳ ಕುರುಬ ಸಂಘದ ಪ್ರೊಟೆಸ್ಟ್ ಇದು. ನೀವು ಗೆಲ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಆಶೀರ್ವಾದ ಇಲ್ಲಾಂದ್ರೆ ಗೆಲ್ತಿದ್ರಾ? ಓಕೆ, ಮಂಡ್ಯದಲ್ಲೂ ಕೂಡ ಪ್ರೊಟೆಸ್ಟ್ ಆಗ್ತಿರೋದನ್ನ ಗಮನಿಸಬಹುದು. ಸಿದ್ದರಾಮಯ್ಯ ಅವರಿಗೆ ಒಳಿತಾಗ್ಲಿ ಅಂತ ಹೇಳಿ ಉರುಳು ಸೇವೆ ಮಾಡ್ತಾ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಿನ್ನೆಯೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ಇವತ್ತು ಕೂಡ ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ. ಇವತ್ತು ಭಾನುವಾರ ರಜಾ ದಿನ, ಹೀಗಿದ್ರೂ ಕೂಡ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ನ ಕಾರ್ಯಕರ್ತರು, ಸಿದ್ದು ಅಭಿಮಾನಿಗಳು ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲೂ ಕೂಡ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋತ್ ಅವರ ಪ್ರತಿಕೃತಿಯನ್ನ ಹಿಡಿದು ಘೋಷಣೆಗಳನ್ನ ಕೂಗ್ತಾ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ಗಮನಿಸಬಹುದು. ಕರ್ನಾಟಕ ರಾಜ್ಯಪಾಲರಿಗೆ, ರಾಜ್ಯಪಾಲರಿಗೆ, ಕೇಂದ್ರ ಸರ್ಕಾರ ಜೋಡೆ ಅಂತ ಸರ್ಕಾರಕ್ಕೆ. ಇನ್ನು ವಿಜಯನಗರದಲ್ಲೂ ಕೂಡ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಫೋಟೋವನ್ನ ಹಿಡಿದು ಅದಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ನಿರಪರಾಧಿ ಸಿದ್ದರಾಮಯ್ಯ ಅವರು ಇವತ್ತಿನ ರಾಜ್ಯದಲ್ಲಿ ಕೋಟ್ಯಾನು ಕೋಟಿ ಬಡ ಹೆಣ್ಣು ಮಕ್ಕಳಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.